ಆಳ್ತಕ್ಕಂತಹ ಭೂವರಹ ಸ್ವಾಮಿ. ಲಕ್ಷದಷ್ಟು ಸಮಸ್ಯೆ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡತಕ್ಕಂತ ಭೂವರಹ ಸಾಲಿಗ್ರಾಮ. ಇದೇ ಬರ್ತಕ್ಕಂತಹ 13/6/2023 23/6/2023 ಸ್ವಾಮಿಯ ದರ್ಶನ ನಿಮಗಾಗಿ ನಮ್ಮ ಮಹರ್ಷಿ ಮಂದಿರದಲ್ಲಿ ಪ್ರತಿನಿತ್ಯ ಸೇವೆ. ಹನ್ನೊಂದು ದಿವಸವೂ ಕೂಡ ಪೂಜಾನುಷ್ಠಾನ ಇರುತ್ತೆ. ಆ ಪೂಜಾನುಷ್ಠಾನಕ್ಕೆ ತಾವು ಕೂಡ ತಪ್ಪದೆ ಭಾಗಿಯಾಗಿ ಅಂತ ಹೇಳ್ತಾ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರಲಿ. ವರಾಹ ರೂಪಂ ದೇವವರೀಷಂ ವರಸ್ಮಿತ ವದನಂ ವಜ್ರದಂತದರ ರಕ್ಷಾ ಕವಚಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶುಚಿ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವೇಂದ್ರಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಈಗ ಬಹಳ ಪ್ರೀತಿಪೂರ್ವಕವಾಗಿ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡೋಣ. ತಮ್ಮೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನು ಭಾನುವಾರ, ಇವತ್ತಿನ ದಿವಸ ತಾರೀಕು ಎಷ್ಟು? 11ನೇ ತಾರೀಕು. ನಾಳೆ ಸೋಮವಾರ, ನಾಳಿದ್ದು ಮಂಗಳವಾರ ಬಹಳ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಕಾತುರದಿಂದ ಕಾಯ್ತಾ ಇರತಕ್ಕಂಥ ಕ್ಷಣ ಏನಪ್ಪ ಅಂದರೆ ಭೂವರಹ ಸ್ವಾಮಿಯ ಸಾಲಿಗ್ರಾಮದ ದರ್ಶನ. ನಿಜಕ್ಕೂ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಆ ಒಂದು ಸಾಲಿಗ್ರಾಮ ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಅಂದರೆ, ಈಗಾಗಲೇ ಸಾಕಷ್ಟು ಜನ ಆಶ್ರಮಕ್ಕೆ ಬರ್ತಾ ಇರತಕ್ಕಂಥವ್ರು, ಭಕ್ತಾದಿಗಳು ಈಗಾಗಲೇ ಬಂದು ಹೋಗಿರ್ತಕ್ಕಂಥವ್ರು ಸಾಕಷ್ಟು ಜನ ಅದರ ಆ ಒಂದು ಶಕ್ತಿಯನ್ನು ಅನುಭವಿಸಿರ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡಿದ್ದವರು ಇದ್ದಾರೆ. ಇದನ್ನು ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ನಾವು ಬರೀ ಹೇಳೋದಷ್ಟೇ ಆಗಬಾರ್ದು. ತಾವೆಲ್ಲರೂ ಕೂಡ ಸ್ವತಃ ಬರಬೇಕು, ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು. ತಾವೆಲ್ಲರೂ ಕೂಡ ಬಂದು ಭಗವಂತನ ದರ್ಶನವನ್ನು ಮಾಡಬೇಕು. ದರ್ಶನವನ್ನು ಮಾಡಿದ್ದಾದ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ಬದಲಾವಣೆಗಳ ಕುರಿತಾಗಿ ನೀವೇ ಸ್ವತಃ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಿಳಿಸ್ಬೇಕು. ಈ ಒಂದು ಓಪನ್ ಚಾಲೆಂಜನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೀನಿ. ಏನಪ್ಪ ಏನು ಗುರುಗಳೇ, ಎಲ್ಲ ನೀವು ಬರೀ ಬಾಯಲ್ಲಿ ಹೇಳ್ತಾ ಇದ್ದೀರಿ, ನಾವು ಬಂದು ನೋಡೋ ತನಕನಾದರೂ ನೀವು ನಮಗೆ ಸಮಯ ಕೊಡಿ. ಹೌದು, ನಾನು ನಿಮ್ಗೆ ಸಂಪೂರ್ಣ ಸಮಯ ಕೊಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಬರಬೇಕು, ಸಾಲಿಗ್ರಾಮದ ದರ್ಶನವನ್ನು ಮಾಡಬೇಕು, ಸಾಲಿಗ್ರಾಮದಲ್ಲಿರತಕ್ಕಂಥ ಶಕ್ತಿಯನ್ನು ತಾವೆಲ್ಲರೂ ಕೂಡ ಅನುಭವಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಲ್ಪ ಸ್ವಲ್ಪ ಸಮಯದಿಂದ ಪೂಜೆ ಸಲ್ಪಡ್ತಾ ಇರತಕ್ಕಂಥ ಸಾಲಿಗ್ರಾಮ ಅಲ್ಲ ಅದು. 1.5 ಲಕ್ಷ ವರ್ಷದ ಹಿಂದಿನ ಸಾಲಿಗ್ರಾಮ. ಇದಕ್ಕೆ ಸಂಪೂರ್ಣವಾಗಿ ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ. ಈಗಾಗಲೇ ಗುರುಗಳವರು ತಿಳಿಸ್ತಾ ಇದ್ರು, ಯಾವುದೋ ಒಂದು ಕಳೆದ ವಾಹಿನಿಯಲ್ಲೂ ಕೂಡ ಇದರ ಪ್ರಸಾರ ಆಗಿತ್ತು. ಇದರ ಬಗ್ಗೆ ಸಂಪೂರ್ಣ ಚರ್ಚೆ, ಮಾಹಿತಿ, ಇದರ ಹಿಂದಿನ ರಹಸ್ಯ, ಮೂಲಾರ್ಥಗಳೆಲ್ಲವನ್ನೂ ಕೂಡ ಒಂದು ರಿಸರ್ಚನ್ನು ಮಾಡಿ, ಪರಿಶೋಧನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಪ್ರತಿಯೊಂದು ರೀತಿಯಲ್ಲೂ ಕೂಡ ಪರಿಶೋಧನೆಯನ್ನು ಮಾಡಿದ್ದಾರೆ. ಆ ಒಂದು ಪರಿಶೋಧನೆ, ಆ ಒಂದು ಕಾರ್ಯಕ್ರಮದ ಕೆಲಸವನ್ನು ಕೂಡ ತಾವೆಲ್ಲರೂ ಕೂಡ ವೀಕ್ಷಿಸ್ಬೋದು. ಸಂಪೂರ್ಣವಾಗಿ ಆಧಾರಭರಿತವಾಗಿರ್ತಕ್ಕಂಥ ಒಂದು ಶಕ್ತಿ ಸಾಲಿಗ್ರಾಮ ಅಂತಲೇ ಹೇಳ್ಬೋದು. ಸೃಷ್ಟಿಯಲ್ಲಿ ಎಲ್ಲೂ ಕೂಡ ಇಂತಹ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ತಾವು ನೋಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸಂಪೂರ್ಣವಾಗಿ 55-60 ಕೆಜಿ ಭಾರ ಇರತಕ್ಕಂಥ ಸಾಲಿಗ್ರಾಮ, ಗುಂಡು ಆಕಾರದಲ್ಲಿರತಕ್ಕಂಥ ಈ ಒಂದು ಸಾಲಿಗ್ರಾಮ. ನಿಜಕ್ಕೂ ಆ ಸಾಲಿಗ್ರಾಮದ ಮಧ್ಯದಲ್ಲಿರತಕ್ಕಂಥ ಆ ಒಂದು ಚಕ್ರದ ದರ್ಶನವನ್ನು ತಾವು ಮಾಡತಕ್ಕಂಥದ್ದಾಗಲಿ, ಆ ಸಾಲಿಗ್ರಾಮವನ್ನು ನೋಡತಕ್ಕಂಥದ್ದಾಗಲಿ, ಅದು ಅತ್ಯದ್ಭುತ ಅಂತಲೇ ಹೇಳ್ಬೋದು. ಆ ಒಂದು ಸಾಲಿಗ್ರಾಮ ಇರತಕ್ಕಂಥ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಒಂದು ವೈಬ್ರೇಷನನ್ನು ತಾವು ನೋಡಿಬಿಟ್ರೆ ತಾವು ನಿಜಕ್ಕೂ ಧನ್ಯೋಸ್ಮಿ. ಆ ಒಂದು ಸಾನ್ನಿಧ್ಯದಲ್ಲಿ ನಿಂತು ಒಂದು ಕ್ಷಣ ತಾವು
ಓಂ ನಮೋ ವೆಂಕಟೇಶಾಯ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪಿಸಿದ್ದೇ ಆದರೆ, ಓಂ ಶ್ರೀ ಭೂವರಾಹ ಸ್ವಾಮಿ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪಿಸಿದ್ದೇ ಆದರೆ, ನಿಜಕ್ಕೂ ತಾವೆಲ್ಲರೂ ಕೂಡ ಧನ್ಯೋಸ್ಮಿಗಳು ಅಂತಲೇ ಹೇಳ್ಬೋದು. ಸುಮಾರು ದಿನಗಳಿಂದ ಸುಮಾರು ಕಾಲದಿಂದ ನಿಂತಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದಿರುತ್ತೆ. ಕೋರ್ಟು ಕಚೇರಿ ಎಂಬತಕ್ಕಂಥ ಸಮಸ್ಯೆಗಳಿದ್ರೆ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ದೂರ ಆಗ್ತಕ್ಕಂಥದ್ದಿರುತ್ತೆ. ಭೂಮಿಯ ವಿಚಾರವಾಗಿ, ಭೂ ವಿಚಾರವಾಗಿ ಏನೇ ಸಮಸ್ಯೆಗಳಿರಲಿ, ಸಂಕಷ್ಟಗಳಿರಲಿ, ಎಂತಹ ಕಷ್ಟ ಕಾರ್ಪಣ್ಯಗಳಿರಲಿ, ಎಲ್ಲವೂ ಕೂಡ ಚಿಟಿಕೆ ಒಡೆಯುವಷ್ಟರಲ್ಲಿ ಒಂದು ದಾರಿ ಸಿಗುತ್ತೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸಾಲಿಗ್ರಾಮ ಇದೇ ಬರ್ತಕ್ಕಂಥ 13ನೇ ತಾರೀಕು, ಇನ್ನೇನು ನಾಳೆ ಅಲ್ಲ, ನಾಳಿದ್ದು ಮಂಗಳವಾರ ಸಂಜೆ 5:40 ಕರೆಕ್ಟಾಗಿ ಎಲ್ರಿಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆ ಆಗತ್ತೆ. 5 ಗಂಟೆ ಮೇಲೆ ಎಲ್ಲರೂ ಬರ್ಬೋದು, ತಾವೆಲ್ಲರೂ ಕೂಡ ಬಂದು ದರ್ಶನವನ್ನು ಮಾಡ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಆಧಾರದ ಸ್ವಾಗತ ಇದೆ. ಆಮೇಲೆ ಈ ಒಂದು ಸಾನ್ನಿಧ್ಯದಲ್ಲಿ ಯಾವುದೇ ರೀತಿ ಮೇಲು ಕೀಳು ಎಂಬತಕ್ಕಂಥದ್ದಾಗಲಿ ಯಾವುದೂ ಇಲ್ಲ. ಪ್ರತಿಯೊಬ್ಬರೂ ಬರ್ಬೋದು, ಎಲ್ಲರಿಗೂ ಸ್ವಾಗತಿಸುತ್ತೆ. ಮಹರ್ಷಿ ಮಂದಿರ ಆಗಲಿ, ನಿಮ್ಮ ಪ್ರೀತಿಯ ಆನಂದ್ ಗುರುಜಿಯವರಾಗಲಿ, ಯಾವುದೇ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥವರಲ್ಲ. ನಮ್ಮ ಮಾತು ಪ್ರತಿನಿತ್ಯದ ಹಾಗೆ ಸರ್ವಧರ್ಮ ಹೇಗೆ, ನಿಜಕ್ಕೂ ಈ ಒಂದು ವಿಚಾರಕ್ಕೆ ಬಂದರೆ ಹೇಗೆ ನಮ್ಮ ಜೀ ಕನ್ನಡ ವಸುದೈವ ಕುಟುಂಬಕಂ ಎಂಬತಕ್ಕಂಥ ಮಾತನ್ನು ಹೇಳ್ತಾರೋ, ಯಾವುದೇ ರೀತಿ ಧರ್ಮಕ್ಕೆ ಸೀಮಿತವಿಲ್ಲದರೆ ಪ್ರತಿಯೊಬ್ಬ ಧರ್ಮವನ್ನು ಕೂಡ ಆರಾಧನೆಯನ್ನು ಮಾಡ್ತಾರೋ, ಗೌರವಿಸ್ತಾರೋ, ಅದೇ ರೀತಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಸರ್ವಧರ್ಮ ಪೀಠ, ಇಲ್ಲಿ ಯಾವುದೇ ರೀತಿ ಧರ್ಮಭೇದ ಇಲ್ಲ. ಧರ್ಮ ಜಾಗೃತಿ ಎಂಬತಕ್ಕಂಥ ಧರ್ಮ ಜಾಗೃತಿ ಇದೆ, ಆದರೆ ಧರ್ಮಭೇದ ಇಲ್ಲವೇ ಇಲ್ಲ. ನಾವು ಪ್ರತಿಯೊಬ್ಬರನ್ನು ಸ್ವಾಗತಿಸ್ತೀವಿ. ನಾವೆಲ್ಲರೂ ಕೂಡ ಭಾರತೀಯರು, ಭೂಮಿ ಮೇಲೆ ನಾವೆಲ್ಲರೂ ಕೂಡ ಒಂದು ಜೀವಿಗಳೇ. ನಾವೆಲ್ಲರನ್ನೂ ಕೂಡ ಗೌರವಿಸಬೇಕು, ಅವರವರ ತತ್ವಗಳಷ್ಟೇ, ಅದನ್ನು ಆ ತತ್ವಗಳಿಗೆ ಗೌರವಿಸಬೇಕೇ ಹೊರತಾಗಿ ಅದನ್ನು ಅಪಮಾನ ಮಾಡಿ ನಾವಿಲ್ಲಿ ಪ್ರತ್ಯೇಕತೆ ಎಂಬತಕ್ಕಂಥದ್ದನ್ನು ಸೃಷ್ಟಿ ಮಾಡತಕ್ಕಂಥದ್ದಲ್ಲ. ನಾವು ಮಾಡೋದು ಇಲ್ಲ, ನಾವು ಹಿಂದೇನೂ ಮಾಡಿಲ್ಲ, ಮುಂದಕ್ಕೆ ಮಾಡೋದು ಇಲ್ಲ. ಈ ಒಂದು ವಿಚಾರವನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ. ಯಾವುದೇ ರೀತಿ ಧರ್ಮಭೇದ ಇಲ್ಲ, ಎಲ್ಲ ಧರ್ಮದವರು ಬರ್ಬೋದು. ಯಾರೆಲ್ಲ ಗುರುಗಳ ಅಭಿಮಾನಿಗಳಿದ್ದಿರ್ತೀರೋ, ಯಾರೆಲ್ಲ ಭೂಮಿಯ ವಿಚಾರವಾಗಿ ಸಮಸ್ಯೆಗಳನ್ನು ಉಂಟು ಮಾಡಿಕೊಂಡಿರ್ತಿರೋ, ಎಲ್ಲರೂ ಬನ್ನಿ. ಭಗವಂತನ ಕೃಪೆಗೆ ಪಾತ್ರರಾಗಿ ಭಗವಂತ ಪ್ರತಿಯೊಬ್ಬರೂ ಕೂಡ ಹರಿಸ್ತಕ್ಕಂಥವನಿದ್ದಾನೆ. ಆದರೆ ಬರಬೇಕಾದರೆ ತಾವು ಪೂಜಾ ಸಾಮಗ್ರಿಗಳನ್ನು ಕೂಡ ತಗೊಂಡು ಬಂದು ಭಗವಂತನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ಬೋದು. ಬಹಳ ವಿಶೇಷವಾಗಿ ಭಗವಂತನ ಆ ಒಂದು ಅಭಿಷೇಕದ ಜಲದ ಪ್ರಸಾದ, ತೀರ್ಥ ಪ್ರಸಾದವನ್ನು ತಮ್ಮೆಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಬೇಕೋ ಅವರೆಲ್ಲರೂ ಕೂಡ ಬಂದು ಸ್ವೀಕರಿಸ್ಬೋದು. ಇನ್ನು ಬಹಳ ವಿಶೇಷವಾಗಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ಕಂಕಣದ ದಾರ, ಆ ದಾರವನ್ನು ಕೂಡ ನಾವು ಕೊಡೋರಿದ್ದೇವೆ. ಯಾರಿಗೆಲ್ಲ ಬೇಕೋ ಅದನ್ನು ತಾವೇ ಸ್ವತಃ ಬಂದು ಅಲ್ಲಿ ಕೇಳಿದ್ದೆ ಆದರೆ ಅಲ್ಲಿ ವ್ಯವಸ್ಥಾಪಕರು ಇರ್ತಾರೆ, ವ್ಯವಸ್ಥಾಪಕ ಸಮಿತಿ ಇರುತ್ತೆ. ಆ ಒಂದು ಜಾಗದಲ್ಲಿ ವ್ಯವಸ್ಥೆಯವರು, ವಾಲಂಟಿಯರ್ಸು ಎಲ್ಲರೂ ಕೂಡ ಇರ್ತಾರೆ. ಅವರ ಹತ್ರನೇ ತಾವು ಹೋಗಿ ಕೇಳಿದ ತಕ್ಷಣ ಅವರೆಲ್ಲರಿಗೂ ಕೊಡ್ತಕ್ಕಂಥವ್ರು ಇರ್ತಾರೆ, ತಾವಾಗ ತಾವೇ ಬಂದು ಕೇಳ್ಬೋದು. ಇದೆಲ್ಲವೂ ವಿಚಾರ ಒಂದು ರೀತಿಯಾದರೆ ಭಾನುವಾರದ ಕಾರ್ಯಕ್ರಮ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿ ಮಾತನಾಡ್ತಕ್ಕಂಥ ವನಸಿರಿ, ಮಾತನಾಡ್ತಕ್ಕಂಥ ವನಸಿರಿಯಿಂದ ಈಗಾಗಲೇ ಮತ್ತೊಂದು ಜವಾಬ್ದಾರಿ ನಾವೆಲ್ಲರೂ ಕೂಡ ಹೊತ್ಕೊಂಡಿದ್ದೇವೆ. ಏನಪ್ಪ, ಮಾತನಾಡ್ತಕ್ಕಂಥ ವನಸಿರಿ ಕೊಡ್ತಕ್ಕಂಥ ಮಾರ್ಗದರ್ಶನದ ಮೂಲಕ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀರಿ ಎಂಬತಕ್ಕಂಥ ಮಾತನ್ನು ಹೇಳಿದ್ದೆ. ಈಗಾಗಲೇ ಅದನ್ನು ಪ್ರಾರಂಭವನ್ನು ಕೂಡ ಮಾಡಿದ್ದೇನೆ. ಅದರ ಪ್ರತಿಕ್ರಿಯೆ ಈಗಾಗಲೇ ಸ್ವಲ್ಪ ಮಾತ್ರದಲ್ಲಿ ಶುರು ಆಗಿದೆ. ತಾವೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಬೇಕು ನನಗೆ ಅದರ ಪ್ರತಿಕ್ರಿಯೆ ಹೇಗೆ, ಅದು ನಿಜಕ್ಕೂ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದೆ, ಯಾಕೆಂದರೆ ಅದು ಯಾವ ರೀತಿ ಕೆಲಸವನ್ನು ಮಾಡ್ತದೆ ಎಂಬತಕ್ಕಂಥದ್ದು ನನಗೆ ಗೊತ್ತು, ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಆದರೆ ಆ ಒಂದು ಪ್ರತಿಕ್ರಿಯೆ, ಪ್ರಶಂಸೆ ಎಂಬತಕ್ಕಂಥದ್ದು ತಮ್ಮಿಂದ ಬಂದಾಗ ನಿಜಕ್ಕೂ ನನಗೂ ಕೂಡ ಒಂದು ಸಂತೋಷ ಆಗುತ್ತೆ. ತಾವೆಲ್ಲರೂ ಕೂಡ ಪ್ರಶಂಸಿದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಆ ಒಂದು ಶಕ್ತಿಗೆ ಇನ್ನಷ್ಟು ದಾರಿ ಆಗ್ತಕ್ಕಂಥದ್ದಿರುತ್ತೆ. ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ ಇನ್ನಷ್ಟು ರಹಸ್ಯಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೋದು. ಆ ಒಂದು ಗುಪ್ತ ರಹಸ್ಯಗಳ, ಗುಪ್ತ ಮಾರ್ಗದರ್ಶನಗಳಿಂದ ತಮ್ಮೆಲ್ಲರ ಬಾಳಂದು ಕೂಡ ಬೆಳಕಾಗಿಸ್ಬೋದು. ಅಂತಹ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಉತ್ತರದ ವನಸಿರಿಯನ್ನು ನಾನು ಇವತ್ತಿನ ದಿವಸ ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ಶಕ್ತಿಯುತವಾಗಿರ್ತಕ್ಕಂಥ ವನಸಿರಿ ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿಯಾದರೆ ಭಾನುವಾರದ ಕಾರ್ಯಕ್ರಮ ಇನ್ಯಾಕೆ ತಡ? ಗುರುಗಳವರು ಹೇಳಿದ್ದಾರೆ, ಭಾನುವಾರ ತಡನೇ ಮಾಡೋ ಹಾಗಿಲ್ಲ, ನೀವು ಪ್ರಾರಂಭದ ಹಂತದಲ್ಲೇ ಉತ್ತರ ವನಸಿರಿಯ ಮುಖಾಂತರ ರಾಶಿಫಲ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿನ್ನ ತಡ ಮಾಡೋದಿಲ್ಲ, ಪ್ರಾರಂಭನ ಮಾಡಿಬಿಡ್ತೇನೆ. ಆದರೆ ಈಗ ಸ್ವಲ್ಪ ಸಮಯದ ಅಭಾವ ಇದೆಯಲ್ಲ, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ರಾಶಿಫಲವನ್ನು ರಾಶಿಫಲವನ್ನು ಪ್ರಾರಂಭವನ್ನು ಮಾಡೋಣ ಮಾತನಾಡ್ತಕ್ಕಂಥ ವನಸಿರಿಯ ಮೂಲಕ. ಕಾಯ್ತಾ ಇರಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಲಿಗ್ರಾಮ, ಎಲ್ಲೂ ಕೂಡ ಅದನ್ನು ತಾವು ನೋಡಿರೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅಭೂತಪೂರ್ವಕವಾಗಿರತಕ್ಕಂಥ ಒಂದು ಅದ್ಭುತ ಸಾಲಿಗ್ರಾಮದ ಕುರಿತಾಗಿ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಇನ್ನು ಬರೀ ಮಾಹಿತಿಯನ್ನು ತಿಳ್ಕೊಳ್ಳೋದಷ್ಟೇ ಸಾಕಾಯಿತು. ತಾವು ಬನ್ನಿ, ತಾವು ಬಂದು ನಿಮ್ಮ ಪ್ರೀತಿಯ ಆಶ್ರಮ ನಿಮ್ಮ ಆಶ್ರಮದಲ್ಲಿದೆ, ತಾವೇ ಸ್ವತಃ ಬಂದು
ನಿಮ್ಮ ಕರಾರ್ಚಿತದಿಂದ ಭಗವಂತನಿಗೆ ವಿಶೇಷವಾಗಿರತಕ್ಕಂಥ ಗೌರವವೊಂದೇ ಸಮರ್ಪಣೆಯನ್ನು ಮಾಡಿ, ಭಕ್ತಿಪೂರ್ವಕ ಸಮರ್ಪಣೆಯನ್ನು ಮಾಡಿ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಭಗವಂತನ ಪೂಜಾನುಷ್ಠಾನದ ಸಮಯ. ಈಗ ಭಗವಂತನ ಪೂಜೆ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ದೀಪವನ್ನು ಹಚ್ಚೋಣ. ದೀಪವನ್ನು ಹಚ್ಚೋದ್ರ ಮುಖಾಂತರ ಭಗವಂತನ ಪೂಜಾನುಷ್ಠಾನವನ್ನು ಪ್ರಾರಂಭವನ್ನು ಮಾಡೋಣ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಾತನಾಡತಕ್ಕಂಥ ವನಶ್ರೀ ದೇವರು ಇದನ್ನು ಮೊದಲನೇದಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಅದಾದ ಮೇಲೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡತಕ್ಕಂಥ ಸಮಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶುಚಿ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಮಹಾದೇವ್ಯೈ 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 ನಮಃ. ಓಂ ನಶಾಂಗಂ ದುಗ್ಲಂ ಧೂಪಂ ಸುಗಂಧಂ ಚ ಮನೋಹರಂ ಕಪಿಲಾಗ್ರ ಸಂಯುಕ್ತಂ ಧೂಪೋಯಂ ಪ್ರತಿಗೃಶ್ಯತಾಂ ದಿವ್ಯಧೂಪಮಾಗ್ರಾಪಯಾಮಿ ಧೂಪಂ ದರುಶಯಾಮಿ. ಓಂ ಹಿರಣ್ಯಪಾತ್ರಂ ವಧೋ ಪೂರ್ಣಂ ದಧಾತಿ ಮಧುವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯಸ್ತೇಜೋ ದಧಾತಿ. ಓಂ ದುಂ ದುರ್ಗಾಯೈ ನಮಃ. ಇನ್ನು ಬಹಳ ವಿಶೇಷವಾಗಿ ಮಾತನಾಡತಕ್ಕಂಥ ವನಸಿರಿ ಉತ್ತರ ವನಸಿರಿಗೆ ಬಹಳ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಪೂಜಾನುಷ್ಠಾನವನ್ನು ಸಲ್ಲಿಸಿರತಕ್ಕಂಥದ್ದಾಯಿತು. ಇನ್ನು ಈಗ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕಲ್ವಾ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕಲ್ವಾ. ಆಗಿದ್ರೆ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮೇ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಕೃಷ್ಣಪಕ್ಷೆ 11/6/2023 ಭಾನುವಾರ ಅಷ್ಟಮಿ. ಬಹಳ ವಿಶೇಷವಾಗಿ ಪುಬ್ಬ ನಕ್ಷತ್ರ, ಪುಬ್ಬ ನಕ್ಷತ್ರ ಇವತ್ತಿನ ದಿವಸ ಅಷ್ಟಮಿ ಭಾನುವಾರ ಬಂದಿರತಕ್ಕಂಥದ್ದಿದೆ. ನಿಜಕ್ಕೂ ಬಹಳ ಶ್ರೇಷ್ಠವಾಗಿರತಕ್ಕಂಥ ವಾರ ಅಂತಲೇ ಹೇಳ್ಬೋದು. ಇನ್ನು ತಮ್ಮೆಲ್ರಿಗೂ ಕೂಡ ಪುಬ್ಬ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಜನಿಸಿರತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ಪರವಾಗಿ ಮತ್ತು ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪರವಾಗಿ ಮತ್ತು ನಮ್ಮ ಪರವಾಗಿ ತಮ್ಮೆಲ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಪುಬ್ಬ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವ್ರು ಯಾರೇ ಆಗಲಿ, ಸಣ್ಣ ಮಕ್ಕಳಾಗಲಿ, ಇವತ್ತಿನ ದಿವಸ ಜನನವನ್ನು ಪಡ್ಕೊಂಡಿರತಕ್ಕಂಥ ಶಿಶುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಯಾರೆಲ್ಲ ಇದ್ದೀರಿ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು, ಭೂಮಿ ಮೇಲಿರ್ತಕ್ಕಂಥ ಅಷ್ಟೂ ಜೀವರಾಶಿಗಳು ಇವತ್ತಿನ ದಿವಸ ಪುಬ್ಬ ನಕ್ಷತ್ರದಲ್ಲಿ ಜನನಗೊಂಡಿರತಕ್ಕಂಥ ಎಲ್ಲ ಜೀವರಾಶಿಗಳಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಏನು ಗುರುಗಳೇ ಹೀಗೆ ಹೇಳ್ಬಿಟ್ರಲ್ಲ, ಹೌದು, ಈ ಒಂದು ವಿಚಾರವನ್ನು ಹೇಳ್ತಾ ತಮ್ಮೆಲ್ರಿಗೂ ಕೂಡ ಒಂದು ಸಂದೇಶವನ್ನು ಕೂಡ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪ, ಉಸಿರಾಡತಕ್ಕಂಥ ಜೀವ, ಉಸಿರು ಆಡದೇ ಇರತಕ್ಕಂಥ ವಸ್ತು, ಇದು ಎರಡೂ ಕೂಡ ಮನುಷ್ಯನ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥವೇ. ಒಂದು ವಿಚಾರ ನಾನು ಇಲ್ಲಿ ಸ್ಪಷ್ಟೀಕರಿಸ್ತೀನಿ, ಉಸಿರು ಆಡತಕ್ಕಂಥ ವಸ್ತು ಯಾವ ರೀತಿ ಮನುಷ್ಯನ ಭಾವನೆಗಳಿಗೆ ಸ್ಪಂದಿಸುತ್ತೆ, ಮಾತಿಗೆ ಮಾತು ಕೊಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಮನುಷ್ಯ ಏನಾದರೂ ಹೇಳಿದ್ರೆ ಅದನ್ನು ಆಲಿಸ್ತಕ್ಕಂಥದ್ದಾಗಲಿ, ಇಲ್ಲ ಮನುಷ್ಯ ಏನಾದರೂ ಒಂದು ವಿಚಾರದಲ್ಲಿ ಮುಂದೆ ಹೋದರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸರಿಸಮ ಪ್ರಮಾಣವಾಗಿ ಹಾವಭಾವಗಳ ವ್ಯತ್ಯಾಸಗಳನ್ನು ನಾವೆಲ್ಲವನ್ನು ಕೂಡ ಗಮನಿಸ್ತೀವಿ. ಈಗ ಹೇಗೆ ಒಬ್ಬ ಮನುಷ್ಯ ಒಂದು ಪ್ರಾಣಿ ಜೊತೆ ಮಾತಾಡ್ತಾನೋ, ಇಲ್ಲ ಈಗ ನಾವು ಸಾಧಾರಣವಾಗಿ ತಿಳಿಸೋದಾದರೆ ಒಂದು ಶ್ವಾನ, ನಿಯತ್ತಿನ ಮತ್ತೊಂದು ಹೆಸರೇ ನಾಯಿ, ಶ್ವಾನ ಅಂತ ಹೇಳ್ಬೋದು.
ಯಾಕೆ ಅಂದರೆ ಇವತ್ತಿನ ದಿವಸ ಒಂದು ಶ್ವಾನಕ್ಕೆ ಪ್ರೀತಿಯಿಂದ ತಾವು ಒಂದು ಬ್ರೆಡ್ ಪೀಸನ್ನು ಹಾಕಿದ್ರೆ ನಾಳೆ ಬರೋ ಟೈಮ್ ಅದೇ ಟೈಮ್ಗೆ ಅದೇ ಒಂದು ಸಮಯಕ್ಕೆ ನಿಮ್ಮ ಹಿಂದೆ ಸುತ್ತುತ್ತಾ ಇರುತ್ತೆ. ಆಮೇಲೆ ಶ್ವಾನ ತಾವು ಎಷ್ಟೇ ಸಂಕಷ್ಟದ ಪರಿಸ್ಥಿತಿಯಲ್ಲಿರಲಿ ನಿಮ್ಮ ಜೊತೆ ಬಂದು ನಿಂತ್ಕೊಳ್ಳುತ್ತೆ. ಈ ಶ್ವಾನದ ಹಿಂದೆ ಅದ್ಭುತವಾಗಿರತಕ್ಕಂಥ ಒಂದು ಕತೆ ಇದೆ. ಕೈಲಾಸದ ಹತ್ರ ಒಂದು ಕತೆ ಇದೆ. ಕೈಲಾಸ ಆ ಒಂದು ಸ್ವರ್ಗದ ಬಾಗಿಲಿನಿಗೂ ಆ ಒಂದು ಸ್ವರ್ಗದ ಬಾಗಿಲಿನ ಮೆಟ್ಲತ್ರನೂ ಕೂಡ ಈ ಒಂದು ಶ್ವಾನ ಈ ಶ್ವಾನಕ್ಕಿರ್ತಕ್ಕಂಥ ಒಂದು ಕಥಾ ಆ ಒಂದು ಸಂಬಂಧ ಇದೆಲ್ಲವೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು. ಈಗ ಆ ಕಥೆಯನ್ನು ತೆಗೆದುಕೊಂಡು ಕೂತ್ಕೊಂಡ್ರೆ ಸಮಯದ ಅಭಾವ ಸಾಕಷ್ಟು ಇದೆ, ಅದನ್ನು ನಾನು ಹೇಳೋದಿಲ್ಲ. ಇನ್ನು ಜೀವ ಇರೋ ಒಂದು ಜೀವಿಗಳು ಅಂದರೆ ಈಗ ಶ್ವಾನವಾಗ್ಬೋದು, ವನ್ಯಜೀವಿಗಳಾದ್ರೂ ಕೂಡ ಆಗ್ಬೋದು. ವನ್ಯಜೀವಿಗಳ ವಿಚಾರಕ್ಕೆ ಬಂದರೆ ಗುರುಗಳೇ ಇದೇನು ಹೇಳ್ತೀರಾ ಗುರುಗಳೇ, ನಾವು ಹುಲಿ ಸಿಂಹದ ಜೊತೆನೂ ಕೂಡ ಅಷ್ಟೇ ಸಂಬಂಧ ಇಟ್ಕೊಳಕ್ಕಾಗುತ್ತಾ? ಯಾಕೆ ಇಟ್ಕೊಳಕ್ಕಾಗೋದಿಲ್ಲ, ಯಾಕೆ ಇಟ್ಕೊಳಕ್ಕಾಗೋದಿಲ್ಲ? ಇವತ್ತಿನ ದಿವಸ ಮನುಷ್ಯ ಮನಸ್ಸನ್ನು ಮಾಡಿದ್ರೆ ಮನುಷ್ಯನ ಭಕ್ತಿ ಮುಂದೆ ಮನುಷ್ಯನಲ್ಲಿರ್ತಕ್ಕಂಥ ಭಕ್ತಿ ಪರಾಕಾಷ್ಠೆ ಮುಂದೆ ಯಾವುದೂ ಅಸಂಭವ ಅಲ್ಲ, ಎಲ್ಲವೂ ಕೂಡ ಸಂಭವವೇ. ಯಾವುದು ಅಸಾಧ್ಯ ಅಲ್ಲ, ಎಲ್ಲವೂ ಕೂಡ ಸಾಧ್ಯನೇ. ಇವತ್ತಿನ ದಿವಸ ನಾವು ಮೈಸೂರು ಝೂನಲ್ಲೋ ಬನ್ನರ್ಘಟ್ಟ ಪಾರ್ಕ್ನಲ್ಲೋ ಇವತ್ತಿನ ದಿವಸ ಸಾಕಷ್ಟು ಜನ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳಿಗೆ ಆಹಾರವನ್ನು ಹಾಕ್ತಾರೆ. ಆ ವನ್ಯಜೀವಿಗಳು ಎಷ್ಟು ಮುಗ್ಧ ಅಂದರೆ ಅದಕ್ಕೆ ನೋಡಿ, ಅದಕ್ಕೆ ಟೈಮ್ ನೋಡೋದಕ್ಕೆ ಬರೋದಿಲ್ಲ, ಏನೂ ಬರೋದಿಲ್ಲ, ಆದರೆ ಅದಕ್ಕೆ ಗೊತ್ತಾಗತ್ತೆ, ಆ ಸಮಯ ಗೊತ್ತಾಗುತ್ತೆ. ಆ ಸಮಯಕ್ಕೆ ತಕ್ಕನಾಗಿ ಕರೆಕ್ಟಾಗಿ ಆ ಒಬ್ಬ ಮಾಲೀಕ ಯಾರು ಊಟವನ್ನು ಹಾಕ್ತಾನೋ ಆತ ಬರ್ತಾನೆ ಅಂತ ಗೊತ್ತಾಗಿದ ತಕ್ಷಣ ಅದು ಏನು ಆ ಜಾಗದಿಂದ ಬಿಟ್ಟು ಆ ಒಂದು ಕಟ್ಟಡಿ ಎಷ್ಟು ನೀಟಾಗಿ ಹೋಗಿ ಸೇರ್ಕೊಳ್ಳುತ್ತವೆ, ಆ ಸಮಯಕ್ಕೆ ಊಟ ಹಾಕ್ಲಿಕ್ಕೆ ಬರ್ತಾರೆ ಅಂತ ಹೇಳಿ ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಅಲ್ಲಿ ವನ್ಯಜೀವಿಗಳು ನೋಡಿ, ವನ್ಯಜೀವಿಗಳ ಆ ಒಂದು ತತ್ವ ಏನಿರುತ್ತೆ, ಆ ಒಂದು ಭಾವ ಏನಿರುತ್ತೆ. ಈಗ ಒಂದು ಚೇಳು ಅದಕ್ಕೆ ಕಡಿಯುತ್ತೆ ಅಂತ ಹೇಳಿ ನಾವು ಅದಕ್ಕೆ ತೊಂದರೆ ಮಾಡಬಾರ್ದು, ಯಾಕೆಂದರೆ ಅದರ ವ್ಯಕ್ತಿತ್ವ. ಒಬ್ಬ ಮನುಷ್ಯನೂ ಕೂಡ ಹಾಗೆ, ನಮ್ಮ ವ್ಯಕ್ತಿತ್ವವನ್ನು ಯಾರನ್ನೂ ಕೂಡ ಕೆಳಗಣಿಸಬಾರದು ಎಂಬತಕ್ಕಂಥ ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಕುರಿತಾಗಿ ಮತ್ತೊಂದು ಸಣ್ಣ ವಿಚಾರ ಇದೆ, ಆ ಒಂದು ವಿಚಾರವನ್ನು ಹೇಳಿ ಈ ಒಂದು ಸಂದೇಶವನ್ನು ಮುಕ್ತಾಯಗೊಳಿಸ್ತೀನಿ. ಯಾಕೆಂದರೆ ಆ ಒಂದು ವಿಚಾರದಲ್ಲೇ ಸಂಪೂರ್ಣವಾಗಿರತಕ್ಕಂಥ ಸಾರಾಂಶ ಅಡಗಿರತಕ್ಕಂಥದ್ದು, ಅದನ್ನು ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ, ಕಾಯ್ತಾ ಇರಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದೆ. ಹೌದು, ನಾನು ಹೇಳ್ತಾ ಇದ್ದೆ ವನ್ಯ ಜೀವಿಗಳು ಕೂಡ ಅದಕ್ಕೂ ಕೂಡ ಒಂದು ವ್ಯಕ್ತಿತ್ವ ಇರುತ್ತೆ. ಅದರ ಜೊತೆಗೆ ಒಂದು ಏಡಿಕಾಯಿನ ಕಥೆಯನ್ನು ಹೇಳ್ತಾ ಇದ್ದೆ ನಿಮಗೆ ಅದರ ಮಧ್ಯದಲ್ಲಿ. ನೋಡಿ ಈಗ ಹೇಗೆ ಅಂದರೆ, ಒಂದು ಏಡಿಕಾಯಿ ಪಾಪ ಸಂಪೂರ್ಣವಾಗಿ ನೀರಲ್ಲಿ ಬಿದ್ದು ಹೋಗಿರುತ್ತೆ. ಅದು ನೀರಲ್ಲಿ ಬೀಳೋದ್ರಿಂದ ಸಮಸ್ಯೆ ಏನೂ ಇಲ್ಲ, ಆದರೆ ನೀರಲ್ಲಿ ಬಿದ್ದು ಅದು ಅಲ್ಲಿಂದ ಆಚೆ ಕಡೆ ಬರಬೇಕು, ಆದರೆ ಅದಕ್ಕೆ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾರೂ ಕೂಡ ಸಹಾಯ ಮಾಡೋದಕ್ಕಾಗ್ತಾ ಇಲ್ಲ, ಅದಕ್ಕೂ ಕೂಡ ಯಾವುದೇ ರೀತಿ ಸಹಾಯ ತೆಗೆದುಕೊಳ್ಳತಕ್ಕಂಥ ಸನ್ನಿವೇಶವೂ ಕೂಡ ಎದುರಾಗ್ತಾ ಇಲ್ಲ, ಅಲ್ಲಿ ಏನೂ ಕೂಡ ಅದಕ್ಕೆ ಸಹಾಯ ಮಾಡೋದಕ್ಕೇ ಆಗ್ತಾ ಇಲ್ಲ. ಅಂತಹ ಸಮಯದಲ್ಲಿ ಹೀಗೆ ಒಬ್ಬ ವ್ಯಕ್ತಿ ಹೋಗಿ ಆ ಒಂದು ಏಡಿಕಾಯಿಗೆ ಸಹಾಯವನ್ನು ಮಾಡತಕ್ಕಂಥ ಸಮಯ ಇದಾಗ ಎದುರಾಗುತ್ತೆ. ಅದನ್ನು ನೋಡ್ತಾನೆ, ಆದರೆ ನೋಡಿದಾಗ ಅವನ ಮನಸ್ಸಲ್ಲಿ ಬರುತ್ತೆ, ಏನಪ್ಪ ಏಡಿಕಾಯಿಗೆ ಸಹಾಯ ಮಾಡಬೇಕು, ಆದರೆ ಅದು ಕಚ್ಚುತ್ತಲ್ಲಪ್ಪ, ಏನು ಮಾಡೋದು? ಹೌದು, ಇಲ್ಲಿ ನೋಡಿ ನಮ್ಮ ವ್ಯಕ್ತಿತ್ವ ಏನು, ನನ್ನ ವ್ಯಕ್ತಿತ್ವ ಏನು, ಕಷ್ಟ ಅಂತ ನನ್ನ ಎದುರುಗಡೆ ಬಂದವ್ರಿಗೆ ನಾನು ಸಹಾಯ ಮಾಡಬೇಕು. ಆದರೆ ಏಡಿಕಾಯಿಗೆ ಗೊತ್ತಾ ಇವರು ಸಹಾಯನೇ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ? ಗೊತ್ತಿಲ್ಲ. ಇದು ಒಂದು ವಿಚಾರ. ಇನ್ನು ಈ ಕಡೆ ಮತ್ತೊಂದು ವಿಚಾರ, ಏಡಿಕಾಯಿನ ವಿಚಾರಕ್ಕೆ ಬರೋದಾದರೆ, ಏಡಿಕಾಯಿ ಏನಪ್ಪ, ಯಾರೋ ಒಬ್ಬ ವ್ಯಕ್ತಿ ಈಗಾಗಲೇ ನಾನು ಸಂಕಷ್ಟದಲ್ಲಿದ್ದೀನಿ, ಇಲ್ಲಿ ಮತ್ತೊಂದು ಸಂಕಷ್ಟ ನನಗೆ ಎದುರಾಗ್ತಾ ಇದೆ ಅಂತೇಳಿ ಆತ್ಮರಕ್ಷಣೆಗೆ ಅದೇನು ಮಾಡುತ್ತೆ, ನಿಮಗೆ ಕಚ್ಚೋದಕ್ಕೆ ಅಂತ ಬರುತ್ತೆ. ಇಲ್ಲಿ ಎರಡು ಅರ್ಥಗಳನ್ನು ನಾವು ತಿಳ್ಕೊಳ್ಬೇಕು, ಇದರ ವ್ಯಕ್ತಿತ್ವ ಇದು, ಇದರ ವ್ಯಕ್ತಿತ್ವ ಇದು. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇಬ್ಬರ ವ್ಯಕ್ತಿತ್ವವನ್ನು ಕೂಡ ಬಿಟ್ಟು ಮುಂದೆ ಹೋದರೆ ಅದು ಅಪಾರ್ಥಗಳಿಗೆ ಈಡಾಗ್ತಕ್ಕಂಥದ್ದಿರುತ್ತೆ. ಇದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ. ಯಾಕೆ ಅಂತ ನಾನು ಹೇಳ್ತೀನಿ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಬಿಟ್ಟು ತನ್ನ ಅಸ್ತಿತ್ವವನ್ನು ಬಿಟ್ಟು ಮುಂದೆ ಹೋಗ್ತಾನೋ ವ್ಯಕ್ತಿ ಎಲ್ಲವನ್ನೂ ಕೂಡ ಕಳ್ಕೊಂಡು ಹೋಗ್ತಾನೆ, ಎಲ್ಲವೂ ಕೂಡ ಕ್ಷೀಣವಾಗಿ ಹೋಗುತ್ತೆ. ನಿನ್ನ ಅಸ್ತಿತ್ವವನ್ನಾಗಲಿ ನಮ್ಮ ಅಸ್ತಿತ್ವವನ್ನಾಗಲಿ ಯಾವ ಕಾರಣಕ್ಕೂ ಕೂಡ ಬಿಡಬಾರದು. ಆ ಒಂದು ವಿಚಾರ ವ್ಯಕ್ತಿಗೆ ಮನವರಿಕೆ ಆದಾಗ ವ್ಯಕ್ತಿ ಏನನ್ನೂ ಕೂಡ ಯೋಚನೆ ಮಾಡಿದಿರಾ, ಏಡಿಕಾಯಿಗೆ ಸಹಾಯ ಮಾಡಲಿಕ್ಕೆ ಅಂತ ಬರ್ತಾನೆ, ಸಹಾಯ ಮಾಡ್ತಾನೆ. ಆ ಏಡಿಕಾಯಿ ಆತ್ಮರಕ್ಷಣೆಗೆ ಅಂತ ಹೇಳಿ ಕಚ್ಚುತ್ತೆ. ಕಚ್ಚಿ ಆಗಿದ ಮೇಲೆ ಏಡಿಕಾಯಿಗೆ ಮನವರಿಕೆ ಆಗತ್ತೆ, ಅದರ ಪಶ್ಚಾತ್ತಾಪ. ಆದರೆ ಇಲ್ಲಿ ಏಡಿಕಾಯಿ ಏನಾದರೂ ಅದರ ಅಸ್ತಿತ್ವವನ್ನು ಬಿಟ್ಟು ಕಚ್ಚದಿರ ಈ ವ್ಯಕ್ತಿಯನ್ನು
ನಂಬಿ ಮುಂದೆ ಹೋಗಿ ನಾಳೆ ದಿವಸ ನಿಜಕ್ಕೂ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡು ಇನ್ಯಾರೋ ವ್ಯಕ್ತಿ ಸಹಾಯದ ಭಾವದಲ್ಲಿ ಬರೆದಿರೋ ಸಂಕಷ್ಟವನ್ನು ಕೊಡತಕ್ಕಂಥ ಭಾವದಲ್ಲಿ ಬಂದಾಗ ಇದು ಕಚ್ಚದೆ ಸುಮ್ಮನೆ ಕೂತ್ಕೊಂಡಾಗ ಏನಾಗುತ್ತೆ, ಇದರ ಪ್ರಾಣಕ್ಕೆ ಅಪಾಯ ಬರುತ್ತೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ವ್ಯಕ್ತಿ ವಿಚಾರ ವ್ಯಕ್ತಿಯದ್ದಲ್ಲ, ಏಡಿ ಕಾಯಿನ ಅಸ್ತಿತ್ವದ್ದು. ಹಾಗೆ ನಾವು ಮನುಷ್ಯರು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಏನೇ ಭಾವನೆಗಳಿರಲಿ, ಎಂಥದ್ದೇ ವಿಚಾರಗಳಿರಲಿ, ಆ ಸಮಯ ಆ ಸಂದರ್ಭ ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೋ ಅದನ್ನು ಪ್ರಸ್ತಾಪ ಮಾಡಿ ಅದರ ಕುರಿತಾಗಿ ಒಂದಷ್ಟು ಅಭಿಪ್ರಾಯವನ್ನು ತಿಳ್ಕೊಳ್ಳಿ. ಅಭಿಪ್ರಾಯದ ಮೇರೆಗೆ, ನಿಮ್ಮ ಆಲೋಚನೆಯ ಮೇರೆಗೆ ಒಂದು ನಿರ್ಧಾರಕ್ಕೆ ಬರತಕ್ಕಂಥದ್ದು ಉತ್ತಮ. ನೀವು ಏನೂ ಮಾಡಿದಿರಾ, ಎಲ್ಲದಕ್ಕೂ ತಲೆ ಒಗ್ಗಿಸ್ಕೊಂಡು ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಏನೋ ಹೇಳಿದ್ರು, ನಿಮ್ಮ ಮನಸ್ಸಲ್ಲೊಂದು ಆಲೋಚನೆ ಇದೆ, ಅವರ ಮನಸ್ಸಲ್ಲೊಂದು ಆಲೋಚನೆ ಇದೆ, ಆದರೆ ನಿಮ್ಮ ಅಸ್ತಿತ್ವವನ್ನು ಬಿಟ್ಟು ಆ ವ್ಯಕ್ತಿ ಏನೋ ಹೇಳಿದ್ರು ಅಂತ ಮುಂದೆ ಹೋದರೆ ನಾಳೆ ದಿವಸ ಆ ವ್ಯಕ್ತಿ ಎಡುವುದ್ರೆ ಆ ವ್ಯಕ್ತಿ ಜೊತೆ ತಾವು ಎಡುವಬೇಕಾಗತ್ತೆ. ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಯಾವ ಕಾರಣಕ್ಕೂ ಕೂಡ ನಮ್ಮ ಅಸ್ತಿತ್ವವನ್ನು ಬಿಡೋದು ಬೇಡ. ನಮ್ಮ ಅಸ್ತಿತ್ವ ನಮ್ಮ ಜೊತೆಯಲ್ಲಿರಬೇಕು, ಪರರಿಗೂ ಕೂಡ ಸಹಾಯ ಮಾಡಬೇಕು, ನಾವು ಕೂಡ ಸಹಾಯಸ್ತವನ್ನು ಸ್ವೀಕರಿಸ್ತಾ ಇರಬೇಕು. ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ ಇನ್ನು ಬಾಂಧವ್ಯದ ವಿಚಾರವಾಗಿ ಹೇಳ್ತಾ ಇದ್ದೆ. ಅದೇ ರೀತಿ ಜೀವ ಇರತಕ್ಕಂಥ ವಸ್ತುವೂ ಕೂಡ ಒಂದು ಬಾಂಧವ್ಯ ಇರುತ್ತೆ, ಒಂದು ಬಂಧನ ಇರುತ್ತೆ, ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ. ಅದೇ ರೀತಿ ಜೀವ ಇಲ್ಲದೇ ಇರತಕ್ಕಂಥ ವಸ್ತುಗಳಲ್ಲಿ ನಮಗೆ ಬಾಂಧವ್ಯನೂ ಸಿಗುತ್ತೆ, ಪ್ರೀತಿ ವಿಶ್ವಾಸವೂ ಸಿಗುತ್ತೆ, ಆದರೆ ಸರಿಯಾದ ಆ ಒಂದು ಪ್ರತಿಕ್ರಿಯೆ ಸಿಗೋದಿಲ್ಲ, ನಮಗೆ ಯಾವುದೇ ರೀತಿ ಸ್ಪಂದನೆ ಇರೋದಿಲ್ಲ ಆ ಕ್ಷಣ. ಆದರೆ ನಿಂತಿರತಕ್ಕಂಥ ಜಾಗದಲ್ಲೇ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರೀತಿ ನಮಗೆ ಹುಟ್ಟುಕೊಳ್ಳುತ್ತೆ, ಅದರ ಮೇಲೆ ಒಂದು ಭಾವನೆ ಹುಟ್ಟುಕೊಳ್ಳುತ್ತೆ. ಅದು ಹೇಗೆ, ಮಕ್ಕಳ ಆಟಿಕೆಗಳು ಅಂದರೆ ಗೊಂಬೆ, ಮಕ್ಕಳು ಅದನ್ನು ಎಷ್ಟು ಇಷ್ಟಪಡ್ತಾರೆ. ಅದರಲ್ಲೂ ಇವತ್ತಿನ ಕಾಲದಲ್ಲಂತೂ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಪ್ರೀತಿಯಿಂದ ತೆಗೆದುಕೊಟ್ಟಿರ್ತಕ್ಕಂಥ ಆ ಒಂದು ಗೊಂಬೆಯನ್ನು ಇವತ್ತಿಗೂ ಕೂಡ ಹಾಗೇ ಇರ್ತದೆ, ಭದ್ರವಾಗಿ ಇಟ್ಕೊಂಡಿರ್ತಾರೆ. ಯಾಕೆ ಅಂದರೆ ಆ ಗೊಂಬೆಯಲ್ಲಿರ್ತಕ್ಕಂಥ ಒಂದು ಪ್ರೀತಿ, ಆ ಒಂದು ಕನೆಕ್ಷನ್ ಏನಿದೆ, ಬಾಂಡಿಂಗ್ ಏನಿದೆ ಆ ಗೊಂಬೆಗೆ ಏನಿದೆ, ಅದು ನಶ್ವರ ಅದು, ಆದರೂ ಅದರಲ್ಲಿ ಏನಿದೆ, ಒಂದು ಪ್ರೀತಿ ಇದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂದರೆ, ನಶ್ವರವೇ ಆಗಲಿ, ಎಂತಹ ಸಂಕಷ್ಟವನ್ನು ತೆಗೆದುಕೊಂಡು ಬರತಕ್ಕಂಥ ಪರಿಸ್ಥಿತಿಯೇ ಆಗಲಿ, ಏನಾದರೂ ಆಗಲಿ, ಪ್ರೀತಿ ಅನ್ನತಕ್ಕಂಥದ್ದು ನಮ್ಮ ಮನಸ್ಸಲ್ಲಿ ಇರಲೇಬೇಕು. ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇದ್ದರೆ, ನಮ್ಮ ಮನಸ್ಸಿನಲ್ಲಿ ಒಂದು ಬಾಂಧವ್ಯ ಇದ್ದರೆ, ಎಂತಹ ಕಷ್ಟ ಇರಲಿ, ಎಂತಹ ಸಂಕಷ್ಟಗಳಿರಲಿ, ಎಲ್ಲವನ್ನು ಕೂಡ ಚಿಟಿಕೆ ಹೊಡೆಯುವಷ್ಟರಲ್ಲಿ ದೂರ ಮಾಡ್ಬೋದು. ನನ್ನ ತಂದೆಯವರು ಯಾವಾಗಲೂ ನನಗೊಂದು ಮಾತು ಹೇಳೋರು, ನಾನು ಆ ಮಾತನ್ನು ನಿಮ್ಮ ಮೊದಲಿಂದನೂ ಹೇಳ್ತಾ ಬರ್ತಿದ್ದೆ, ಇವತ್ತಿಗೂ ಹೇಳ್ತೀನಿ. ಶತ್ರುಗಳು ಎದುರುಗಡೆ ಇದ್ದಾರೆ ಅಂದಾಗ ಆ ಶತ್ರುಗಳನ್ನು ನಾವು ಯಾವುದೇ ಕಾರಣಕ್ಕೂ ದೂರ ಮಾಡಬಾರ್ದಂತೆ, ಆಮೇಲೆ ಶತ್ರುತ್ವವನ್ನು ಬೆಳೆಸ್ಕೊಳ್ಬಾರ್ದಂತೆ, ಎದುರುಗಡೆ ಇರತಕ್ಕಂಥ ವ್ಯಕ್ತಿಯಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳಿಗೆ ನಾವು ಜಾಗ ಕೊಡಬಾರ್ದಂತೆ. ಎದುರುಗಡೆ ಇರತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆ ಮಕನೂ ಇರುತ್ತೆ, ಕೆಟ್ಟ ಮಕನೂ ಇರುತ್ತೆ. ಈಗ ಎದುರುಗಡೆ ನಮಗೆ ಕೆಟ್ಟ ಮಕ ಕಾಣಿಸ್ತಾ ಇದೆ, ಆ ಕೆಟ್ಟ ಮಕವನ್ನು ನಾವು ಮನಸ್ಸಲ್ಲಿಟ್ಕೊಂಡು ಅದರ ಮೇಲೆ ನಾವು ಅನುಗುಣವಾಗಿ ಆ ವ್ಯಕ್ತಿಯನ್ನು ದೂರ ಮಾಡ್ಕೊಂಡ್ಬಿಟ್ರೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆ ಗುಣವನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಆ ವ್ಯಕ್ತಿಯಲ್ಲಿ ಒಳ್ಳೆ ಗುಣವೂ ಇದೆ, ಆ ಒಳ್ಳೆ ಗುಣಕ್ಕೆ ನಾವೇನಾದರೂ ಜಾಗ ಕೊಟ್ಟರೆ ಈ ಕೆಟ್ಟ ಗುಣ ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಿಲ್ಲದಿರೇ ದೂರವಾಗೋಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಶತ್ರುತ್ವ ದೂರ ಆಗೋಗುತ್ತೆ. ಅದಕ್ಕೆ ಈ ಒಂದು ವಿಚಾರ ಬೇಕು ಅಂದರೆ ಪ್ರೀತಿಯ ಜೊತೆ ಅಸೂಯೆ ಬಿಡಬೇಕಾಗತ್ತೆ. ಅಸೂಯೆಯನ್ನು ಯಾವಾಗ ಬಿಡ್ತೀವೋ ನಮಗೆ ಶತ್ರುಗಳಿರೋದಿಲ್ಲ. ಶತ್ರುಗಳು ಅಂತ ಬಂದ್ರೂ ಕೂಡ ನಮ್ಮ ಪ್ರೀತಿಯ, ನಮ್ಮ ಬಾಂಧವ್ಯದ ವಿಚಾರವನ್ನು ನೋಡಿ ಅದನ್ನು ಅವರ ಮನವೊಲಿಸ್ಕೊಳಿಸ್ಕೊಂಡು ಆಗ ಅವರಲ್ಲಿರತಕ್ಕಂಥ ಆ ಒಂದು ಶತ್ರುತ್ವ ದೂರ ಆಗುತ್ತೆ, ಕ್ರೋಧ ದೂರ ಆಗುತ್ತೆ. ಇದೆಲ್ಲವನ್ನು ಕೂಡ ಮನಸ್ಸಲ್ಲಿಟ್ಕೊಳ್ಳಿ. ನಮ್ಮಲ್ಲಿ ಶತ್ರುತ್ವ ಬೇಡ, ಜಗಳ ಕದನಗಳು ಬೇಡ, ಪ್ರೀತಿ ಬಾಂಧವ್ಯ ಮೌನ ಬಹಳ ಮುಖ್ಯ. ಆದರೆ ಯಾವಾಗಲೂ ಮೌನವಾಗಿರಿ ಅಂತ ಹೇಳ್ತಾ ಇಲ್ಲ ಗುರುಗಳೇ, ನೀವೆಲ್ಲ ಹೇಳ್ತಾ ಇದ್ದೀರಿ ಮೌನವಾಗೂ ಇರಬೇಡಿ, ಮಾತಾಡಲೂ ಬೇಕು. ಹೌದು, ಮನುಷ್ಯ ಅಂದಮೇಲೆ ಎಲ್ಲವನ್ನೂ ಮಾಡಬೇಕು, ಆದರೆ ಎಲ್ಲದರ ಜೊತೆ ಪ್ರೀತಿ ಇರಬೇಕು. ಪ್ರೀತಿಯಿಂದ ನಾವು ಏನು ಕೆಲಸ ಮಾಡ್ತೀವೋ, ಏನು ಸ್ವಾಗತಿಸ್ತೀವೋ, ಎಲ್ಲವೂ ಕೂಡ ನಮಗೆ ಆನಂದಕರನೇ. ಕಷ್ಟದ ಪರಿಸ್ಥಿತಿಯನ್ನು ಕೂಡ ನಾವು ಪ್ರೀತಿಯಿಂದ ಸ್ವಾಗತಿಸಬೇಕು, ಸುಖದ ಪರಿಸ್ಥಿತಿಯನ್ನು ಕೂಡ ನಾವು ಆನಂದವಾಗಿ ಸ್ವಾಗತಿಸಬೇಕು. ಕಷ್ಟ ಬಂದಿದೆ ಅಂತ ಹೇಳಿ ನಾವು ದುಃಖಿತರಾಗಿ ಪ್ರಪಂಚನೇ ತಲೆ ಮೇಲೆ ಬಿದ್ದೋಯ್ತು ಎಂಬತಕ್ಕಂಥ ಮನಸ್ಥಿತಿಯಿಂದ ನಾವು ಕೂತ್ಕೊಂಡ್ಬಿಟ್ರೆ ಏನೂ ಸಿಗೋದಿಲ್ಲ. ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಳ್ಳಿ. ಇನ್ನು ಸಮಯದ ಅಭಾವ ಸಾಕಷ್ಟು ಇದೆ, ಮುಂದಿನ ಭಾಗದಲ್ಲಿ ಮಾತನಾಡತಕ್ಕಂಥ ವನಸಿರೆಯ ಮೂಲಕ ರಾಶಿಫಲವನ್ನು ಪ್ರಾರಂಭ ಮಾಡೋಣ.
ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಈಗಾಗಲೇ ಸಮಯದ ಅಭಾವ ಸಾಕಷ್ಟು ಆಗಿದೆ, ವಿಚಾರಗಳು ಸಾಕಷ್ಟು ಇದ್ವು, ಮಹತ್ವಪೂರ್ಣ ಮಾಹಿತಿಗಳು ಸಾಕಷ್ಟು ಇದ್ವು, ಅದ್ಭುತವಾಗಿರ್ತಕ್ಕಂಥ ನೀತಿಕತೆಯ ಒಂದು ಸಂದೇಶವು ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಈಗ ತಡ ಮಾಡೋದು ಬೇಡ, ರಾಶಿಫಲವನ್ನು ಪ್ರಾರಂಭ ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರತಕ್ಕಂಥವರ ಭವಿಷ್ಯ ಮಾತನಾಡತಕ್ಕಂಥ ಮನಸ್ಸರಿ ಮೂಲಕ ಯಾವ ರೀತಿ ಮಾತನಾಡತಕ್ಕಂಥ ಮನಸ್ಸರಿ ಮಾರ್ಗದರ್ಶನವನ್ನು ತಿಳಿಸ್ಕೊಡುತ್ತೆ ಎಂಬತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮಾತನಾಡ್ತಕ್ಕಂಥ ವನಸರಿ ಸಂಪೂರ್ಣವಾಗಿ ಅದರ ಉತ್ತರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಅವ್ರ ಸ್ಟಾರ್ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಎತ್ತಾನೆ ಅದು ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿತ್ತು, ಈಗಲಿಗೂ ಕೂಡ ಅದು ನಿಧಾನವಾಗಿ ಸಂಪೂರ್ಣವಾಗಿ ಅದು ನಿಧಾನವಾಗಿ ತಲೆ ಬಗ್ಗಿಸ್ತಾ ಇದೆ. ಈಗ ನೋಡಿ ಮತ್ತೆ ತಲೆ ಎತ್ತಲಿಕ್ಕೆ ಶುರುವಾಗಿದೆ. ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ನಾವು ಹೇಳೋದಾದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೂ ಇವತ್ತಿನ ದಿವಸ ದಿನ ತುಂಬ ಚೆನ್ನಾಗಿದೆ. ಆದರೆ ಸಂಜಾಕಾಲದ ಒಂದು ಸರಿ ಸುಮಾರು ಒಂದು 5:45 5:45 ಕೂಡ ಅದ್ಭುತವಾಗಿರ್ತಕ್ಕಂಥ ಸಮಯ. 5:45 ಆಗ್ತಾ ಇದ್ದಂಗೆ ಯಾವಾಗ ಸೂರ್ಯಾಸ್ತಮ ಕಾಲ ಎದುರಾಗ್ತಾ ಇದೆಯೋ ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಸುಖಶಾಂತಿ ನೆಮ್ಮದಿನೂ ಕಳೆದೋಗುತ್ತೆ. ಏನು ಗುರುಗಳೇ ತಾವು ಉಲ್ಟಾ ಹೇಳ್ತಾ ಇದ್ದೀರಲ್ಲ, ಹೌದು, ಚಂದ್ರನ ಉಗಮಕ ಚಂದ್ರನ ಆ ಒಂದು ಉದಯ ಕಾಲದಲ್ಲಿ ನಮ್ಮ ಮನಸ್ಸಾಂತಿ ನೆಮ್ಮದಿಯಾಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಸೂರ್ಯಾಸ್ತ ಕಾಲ ಚಂದ್ರ ಉದಯವಾಗ್ತಕ್ಕಂಥ ಕಾಲ ಈ ಒಂದು ಸಮಯ ಸಂಭವಿಸ್ತಾ ಇದೆ ಎಂಬತಕ್ಕಂಥ ಪರಿಸ್ಥಿತಿ ಎದುರಾದಾಗ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಥಿತಿಯು ಕೂಡ ಹಾಗೆ ಬದಲಾಗ್ತಕ್ಕಂಥದ್ದಿರುತ್ತೆ. ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತೀರಿ, ಆಲಸ್ಯತನ ಜಾಸ್ತಿ ಆಗುತ್ತೆ, ರೆಸ್ಟ್ ಬೇಕು ಅಂತ ಹೇಳ್ತಾ ಇದ್ದೀರಿ, ವಿಶ್ರಾಂತಿಗೋಸ್ಕರ ಕೂತ್ ಜಾಗದಲ್ಲೇ ಕೂತ್ಕೊಳ್ತಾ ಇರ್ತೀರಿ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಸುಸ್ತು ಎಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ, ಆರೋಗ್ಯದ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ, ಶೀತಬಾಧೆ ಉಂಟಾಗ್ಬೋದು. ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶೀತಬಾಧೆ ಅಂದರೆ ಅದರ ಲಕ್ಷಣಗಳು ತುಂಬ ನಿಮಗೆ ಕಾಣಿಸ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ಆದಷ್ಟು ಸಂಜಾಕಾಲ ಎದುರಾಗ್ತಾ ಇದೆ ಎಂಬತಕ್ಕಂಥ ಸಮಯ ಎದುರಾಗಿದ ತಕ್ಷಣ ಸ್ವಲ್ಪ ಆಚೆ ಕಡೆ ಹೋಗ್ತಕ್ಕಂಥದ್ದು ಬೇಡ, ವಾಸ್ತುಗೃಹದಲ್ಲೇ ಕಾಲ ಕಳೀತಕ್ಕಂಥದ್ದು ಬಹಳ ಉತ್ತಮ. ವಾಸ್ತುಗೃಹದಲ್ಲೇ ಇವತ್ತಿನ ದಿವಸ ನಿಮ್ಮ ತಂದೆ ತಾಯಿ ಜೊತೆ, ನಿಮ್ಮ ಕುಟುಂಬದವ್ರ ಜೊತೆ, ಬಂಧು ಮಿತ್ರರ ಜೊತೆ ವಾಸ್ತುಗೃಹದಲ್ಲೇ ಕಾಲವನ್ನು ಕಳೀರಿ, ಆಚೆ ಕಡೆ ಹೋಗ್ತಕ್ಕಂಥದ್ದು ಬೇಡ. ಇನ್ನು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ನಿಜಕ್ಕೂ ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಯಾಕೆ ಅಂದರೆ ಹಸಿರು ಅಂದರೆ ಅದು ಬಹಳ ವಿಶೇಷವಾಗಿ ಬುಧ. ಬುಧ ಅಂದರೆ ಪಚ್ಚೆ. ಆ ಒಂದು ಹಸಿರು ವರ್ಣ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ನೆಮ್ಮದಿ. ಆ ನೆಮ್ಮದಿಯನ್ನು ತಾವು ಸಿದ್ಧಪಡಿಸ್ಕೊಳ್ಬೇಕು. ಆ ನೆಮ್ಮದಿ ಸಿದ್ಧಪಡಿಸ್ಕೊಳ್ಬೇಕಂದ್ರೆ ಬುಧನ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಬೇಕು. ಪಚ್ಚೆ ಬುಧನ ಗ್ರೀನು ಅಂದರೆ ಗ್ರೀನು ಅಂದ್ರೇ ಆ ಒಂದು ನೆಮ್ಮದಿ, ಗ್ರೀನು ಆ ಒಂದು ನೆಮ್ಮದಿ, ಹಸಿರು ನೆಮ್ಮದಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ವಾಸ್ತುಗೃಹದಲ್ಲೇ ಇರಿ, ಕುಟುಂಬದವ್ರ ಜೊತೆ ಒಂದಿಷ್ಟು ಕಾಲವನ್ನು ಕಳೀರಿ, ಬುಧಗ್ರಹಣ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ರಾಶಿಫಲವನ್ನು ನಾವೆಲ್ಲರೂ ಕೂಡ ತಿಳಿಸ್ತಾ ಇದ್ದೆ, ತಮ್ಮೆಲ್ಲರಿಗೂ ಕೂಡ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲವನ್ನು ತಿಳ್ಕೊಂಡ್ವಿ. ಇನ್ನು ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ವನಸರಿ ಅದರ ಚಲನ ವನನಗಳ ಮುಖಾಂತರ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರೂ ಕೂಡ ನಿಮ್ಮ ಭವಿಷ್ಯತ್ತು ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಸಮಸ್ಯೆಗಳು ಎದುರಾಗುತ್ತೆ ಎಂಬತಕ್ಕಂಥದ್ದು ಇಲ್ಲ. ಆದರೆ ಇದರ ಚಲನ ವನನಗಳ ಮುಖಾಂತರ ನೋಡೋದಾದರೆ ಎಡಭಾಗದಿಂದ ಅದು ಕೆಳಗಡೆಯಿಂದ ಮೇಲಕ್ಕೆ ತಲೆ ಎತ್ತಿರುವ ಕಾರಣದಿಂದ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತೆಗೆದುಕೊಂಡಿದ್ದೆ, ಆದರೆ ಇರತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ತೀರಿ. ಯಾವ ರೀತಿ ಬದಲಾವಣೆಗಳು, ಮಾರ್ಗವನ್ನು ಬದಲಾಯಿಸ್ತಕ್ಕಂಥದ್ದಾಗಲಿ ನಾವು ಇಲ್ಲಾಂದರೆ ಬೇರೆ ರೀತಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದಾಗಲಿಯೋ ಅಲ್ಲ, ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸವನ್ನು ಯಾವ ರೀತಿ ಅದರ ಆ ಒಂದು ನಿಯೋಜನೆ ಅಂದರೆ ಆ ಒಂದು ಇದನ್ನು ಯೋಜನೆಯನ್ನು ಹಾಕ್ಕೊಂಡಿರ್ತೀರೋ, ಈ ಕೆಲಸವನ್ನು ಹೀಗೆ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಯೋಜನೆಯನ್ನು ಹಾಕ್ಕೊಂಡಿರ್ತೀರೋ ಆ ಯೋಜನೆಯನ್ನು ಬದಲಾಯಿಸಿ. ಅಂದರೆ ಈಗ ತಾವು ನಾನು ಮೊದಲು ಈ ಕೆಲಸವನ್ನು ಮಾಡಿ ಈ ಕೆಲಸ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು ಅಂದ್ಕೊಂಡಿರ್ತೀರಿ, ಆದರೆ ಯಾವೆಲ್ಲ ರೀತಿ ನೀವು ಯೋಜನೆಯನ್ನು ಮಾಡ್ಕೊಂಡಿರ್ತೀರೋ ಆ ಯೋಜನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಆಗ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಇವತ್ತಿನ ದಿವಸ ಮತ್ತೊಂದು ಗುಪ್ತ ಮಾರ್ಗದರ್ಶನ ನಾನು ನಿಮಗೆ ತಿಳಿಸೋದಾದರೆ, ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಕೆಂಪು ಆಕರ್ಷಿತ, ಕೆಂಪು ಆಕರ್ಷಿತ, ಭಯಮುಕ್ತ, ಭಯ ಎಂಬತಕ್ಕಂಥದ್ದು ಇರೋದಿಲ್ಲ. ಹೇಗೆ ಗುರುಗಳೇ ಭಯಮುಕ್ತ ಕೆಂಪು ಆಕರ್ಷಿತ? ತಾಯಿ ದುರ್ಗಾದೇವಿಯ ಅನುಗ್ರಹ, ಬಹಳ ವಿಶೇಷವಾಗಿ ಲಲಿತಾ ರಾಜರಾಜೇಶ್ವರಿ ದೇವಿಯ ಅನುಗ್ರಹ ಮತ್ತು ಕೆಂಪು ಒಂದು ಪ್ರಕಾಶ ಅಂತಲೇ ಹೇಳ್ಬೋದು. ಕೆಂಪಿನ ಪ್ರಕಾಶಮಾನದ ಮುಂದೆ ಬೇರೆ ಯಾವ ವರ್ಣ ನಮಗೆ ಪ್ರಕಾಶ ಅನಿಸುತ್ತೆ? ಕೆಂಪೇ ಪ್ರಕಾಶ. ಆ ಒಂದು ವಿಚಾರಕ್ಕೆ ಬರೋದಾದರೆ ಇವತ್ತಿನ ದಿವಸ ತಮ್ಮ ಕೆಲಸವೂ ಕೂಡ ಅಷ್ಟೇ ಪ್ರಕಾಶಮಾನವಾಗಿರಬೇಕು. ಆ ಒಂದು ವಿಚಾರವಾಗಿ ಕೆಂಪು ವಸ್ತ್ರದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಯೋಜನೆಯನ್ನು ಬದಲಾಯಿಸಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಮತ್ತೊಂದು ವಿಚಾರ ಸ್ಪಷ್ಟೀಕರಿಸೋದಾದರೆ, ದೂರವಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಿ ಎಲ್ಲಾದರೂ ಆಚೆ ಕಡೆ ಹೋಗಬೇಕಂದ್ರೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಎಲ್ಲವೂ ಕೂಡ ಸೂಕ್ತ ಅಂತಲೇ ಹೇಳ್ಬೋದು, ನೆಮ್ಮದಿ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳ ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭ ಆಗೋಗಿದೆ, ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೂ ಕೂಡ ಇವತ್ತಿನ ದಿವಸ ಶಾಲಾ ಕಾಲೇಜನ್ನು ಕೂಡ ಅಷ್ಟೇ ಅದ್ಭುತ ಅಂತಲೇ ಹೇಳ್ಬೋದು. ಅದ್ಭುತವೇ ಯಾಕೆ ಅಂದರೆ ಮಾತನಾಡ್ತಕ್ಕಂಥ ಮನುಷ್ಯರಿಗೂ ಕೂಡ ಅದೇ ಉತ್ತರ ಕೊಟ್ಟಿದೆ. ಪ್ರಾರಂಭದ ದಿನಗಳಲ್ವಾ, ಹೊಸ ಹೊಸ ಬಂಧು ಮಿತ್ರರನ್ನು ನಾವು ನೋಡ್ತೀವಿ. ಒಂದು ವೇಳೆ ಶಾಲೆ ಏನಾದರೂ ಬದಲಾಯಿಸಿರ್ತಕ್ಕಂಥ ಸಮಯ ಇದಾಗಿದ್ದರೆ ಎಲ್ಲವೂ ಕೂಡ ಒಂದು ವಾತಾವರಣವೇ ಒಂದು ಹೊಸತನವಾಗಿರುತ್ತೆ. ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಾಕಷ್ಟು ಇರ್ತವೆ, ನಾವು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇರ್ತವೆ, ಕಾಂಪ್ರಮೈಸ್ ಎಂಬತಕ್ಕಂಥದ್ದು ಇರ್ತವೆ, ಅಡ್ಜಸ್ಟ್ ಎಂಬತಕ್ಕಂಥದ್ದು ಇರ್ತವೆ. ಎಲ್ಲವನ್ನೂ ಕೂಡ ನಾವು ಮನಸ್ಸಲ್ಲಿಟ್ಕೊಂಡು ನಾವು ಮುಂದೆ ಹೋಗಬೇಕು. ಇಲ್ಲಿ ನಾನು ಎಂಬತಕ್ಕಂಥದ್ದನ್ನು ತಿಳಿಸ್ಬಿಡಬೇಕು. ವಿದ್ಯಾರ್ಥಿಗಳು ನಿಮಗೆ ಹೇಳ್ತಾ ಇದ್ದೇನೆ, ಓದ್ತಕ್ಕಂಥ ಸಮಯದಲ್ಲಿ ನಾನು ಎಂಬತಕ್ಕಂಥದ್ದು ಬೇಡವೇ ಬೇಡ. ಆ ನಾನು ಎಂಬತಕ್ಕಂಥದ್ದನ್ನು ತೆಗೆದುಹಾಕಿ ತಾಯಿ ಶಾರದೆ ಸಂಪೂರ್ಣವಾಗಿ ನಮಗೆ ಒಲಿತಾಳೆ. ಇಲ್ಲೇನಾದರೂ ನನಗೆಲ್ಲವನ್ನೂ ಗೊತ್ತಿರತಕ್ಕಂಥದ್ದೇ, ನಾನೆಲ್ಲವನ್ನೂ ಅರ್ಥೈಸ್ಕೊಂಡ್ಬಿಟ್ಟಿದ್ದೇನೆ, ನನಗೆಲ್ಲನೂ ಅರಿವಿದೆ ಎಂಬತಕ್ಕಂಥ ವಿಚಾರವಾಗಿ ತಾವೇನಾದರೂ ಉದ್ದಟತನದಿಂದ ಮುಂದೆ ಹೋಗಿದ್ದೆ ಆದರೆ ಎಡವುತ್ತೀರಿ, ಸಮಸ್ಯೆ ಈಡಾಗ್ತೀರಿ, ಅಲ್ಪಜ್ಞಾನಕ್ಕೀಡಾಗ್ತೀರಿ. ಜೋಪಾನ. ಯಾಕೆ ಅಂದರೆ ಗುರುಮುಖೇನ ಪಾಠ, ಗುರುಗಳಿಗೆ ಅಷ್ಟೇ ಶ್ರದ್ಧಾಭಕ್ತಿಯನ್ನು ನಾವು ತೋರಿಸ್ಬೇಕು, ಅಷ್ಟೇ ಗೌರವ ಸಮರ್ಪಣೆಯನ್ನು ನಾವು ಮಾಡಲೇಬೇಕು. ಗುರುಗಳ ಗೌರವಕ್ಕೇನಾದರೂ ನಾವು ಧಕ್ಕೆ ಪಡಿಸುವಂಥ ಕೆಲಸವನ್ನು ಮಾಡಿದ್ರೆ ತಾಯಿ ಶಾರದೆ ಯಾವ ಕಾರಣಕ್ಕೂ ಕೂಡ ನಮಗೆ ಒಲಿತಕ್ಕಂಥವಳು ಇರೋದಿಲ್ಲ. ತಾಯಿ ಶಾರದೆ ಸಂಪೂರ್ಣ ಕೃಪಾಶೀರ್ವಾದ ವೃಶ್ಚಿಕ ರಾಶಿಯವರ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಧನುರ್ಲಗ್ನ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ ಸಿರಿ ಆ ಒಂದು ಚಲನ ವಲನಗಳ ಮುಖಾಂತರ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತೇನೆ.
ಮಕರ ರಾಶಿಯಲ್ಲಿರತಕ್ಕಂಥವರ ಭವಿಷ್ಯತ್ತು ಈ ಭಾನುವಾರ ನಿಜಕ್ಕೂ ಅದ್ಭುತವಾಗಿರತಕ್ಕಂಥದ್ದು ಎಂಬತಕ್ಕಂಥ ವಿಚಾರವನ್ನು ಹೇಳುವುದು. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ, ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಆದರೆ ಮಕರ ರಾಶಿಯಲ್ಲಿರತಕ್ಕಂಥವ್ರ ಭವಿಷ್ಯತ್ತು ಏನೋ ಚೆನ್ನಾಗಿದೆ, ಸಮಸ್ಯೆಗಳೇನೂ ಇರೋದಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಉಂಟಾಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಒಂದಷ್ಟು ವಿರೋಧಗಳು ಎದುರಾಗ್ಬೋದು, ಇಲ್ಲಾಂದರೆ ಇರತಕ್ಕಂಥ ವ್ಯಕ್ತಿಗಳು ಒಂದಿಷ್ಟು ಮನಸ್ಸಿಗೆ ಚುಚ್ಚತಕ್ಕಂಥ ಮಾತುಗಳನ್ನು ಆಡ್ಬೋದು. ಅಂತಹ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವು ಉಂಟಾಗ್ಬೋದು. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ನೋಡಿ, ಆಡೋರು ಸಾವಿರ ಆಡ್ತಾರೆ, ವಿರೋಧಗಳು ಇರಲೇಬೇಕು, ವಿರೋಧ ಸೃಷ್ಟಿ ಮಾಡೋರು ಇರಬೇಕು. ಇವರೆಲ್ಲರೂ ಕೂಡ ನಮ್ಮ ಗೆಲುವಿನ ಹೆಜ್ಜೆಗಳಷ್ಟೇ, ಗೆಲುವಿನ ಮೆಟ್ಲುಗಳ ಅಜ್ಜೆ ಅಷ್ಟೇ. ಇವರನ್ನೆಲ್ಲ ದಾಟ್ತಾ ಹೋಗ್ತಾ ಇರಬೇಕು. ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಯಾಕೆ ಅಂದರೆ ನಾವು ಗೆಲುವಿನ ಮಾರ್ಗವನ್ನು ನಾವು ನೋಡಲೇಬೇಕು ಅಂದರೆ, ಗೆಲುವಿನ ಗುರಿಯನ್ನು ನಾವು ತಲುಪಲೇಬೇಕು ಅಂದರೆ, ಈ ಸೋಲು ಎಂಬತಕ್ಕಂಥ ಹೆಜ್ಜೆಗಳನ್ನು ಹಾಕ್ತಾ 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 ಹಾಕ್ತಾನೇ ಬರಬೇಕು. ನಾವು ಎಷ್ಟು ಸೋಲ್ತೀವೋ ಅಷ್ಟೇ ಅನುಭವಪೂರ್ವಕವಾಗ್ತೀವಿ ನಾವು, ಅಷ್ಟೇ ಗೆಲುವಿನ ಗುರಿಯನ್ನು ಕೂಡ ಆದಷ್ಟು ಬೇಗ ಮುಟ್ತಕ್ಕಂಥವ್ರು ಇರ್ತೀವಿ. ಯಾವುದಕ್ಕೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಚಿಂತೆಯನ್ನು ಬಿಟ್ಬಿಡಿ. ನಿಮ್ಮ ಕೆಲಸಗಳನ್ನು ತಾವು, ನೀವು ನಿಮ್ಮ ಶ್ರಮದಿಂದ, ನೀವು ಏನು ಮಾಡಬೇಕು ಎಂಬತಕ್ಕಂಥ ವಿಚಾರದಲ್ಲಿದೆಯೋ, ನೀವೇನು ಮಾಡಬೇಕೋ ಅದನ್ನು ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ, ನಾನು ಆಗಲೇ ಏನು ಹೇಳಿದೆ, ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಒಂದೊಳ್ಳೆ ಬಾಂಧವ್ಯದಿಂದ ಆ ಒಂದು ಕೆಲಸವನ್ನು ಮಾಡಿ ಒಂದೊಳ್ಳೆ ಬಂಧುತ್ವವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಅದ್ಭುತವಾಗಿ ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ರೀತಿ ಆಲೋಚನೆಗಳನ್ನು ಮಾಡಬೇಡಿ. ವಿರೋಧ ಮಾಡೋರು ಮಾಡ್ತಾ ಇರಲಿ. ನೋಡಿ, ಆನೆ ನಡೆದಿದ್ದೇ ದಾರಿ. ಆನೆ ಒಂದು ದಾರಿಯಲ್ಲಿ ಹೋಗ್ತಾ ಇದೆ ಅಂದರೆ ನಾಯಿಗಳ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಬೊಗಳ್ತಾ ಇರ್ತವೆ. ಆನೆಗಳನ್ನು ಭಯಪಡಿಸ್ಬೇಕು ಅಂತ ಹೇಳಿ ಅದನ್ನೂ ಕೂಡ ಮುಂದೆ ಬರ್ತವೆ. ಹಂಗಂತ ಹೇಳಿ ನಾವು ನಾಯಿದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆನೆ ಆ ವಿಚಾರಗಳನ್ನು ಕೇಳಿಸಿ ಸುಮ್ಮನೆ ಕೂತ್ಕೊಂಡು ಭಯಪಟ್ಟು ವಾಪಸ್ ಹೋಗಬೇಕು ಅಂತಲೂ ಹೇಳೋದಿಲ್ಲ. ಆನೆ ಯಾವ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಆನೆ ಪಾಡಿಗೆ ಅದ್ರ ಮುಂದೆ ಹೋಗ್ತಾ ಇರಬೇಕು. ಇವರೆಲ್ಲರನ್ನು ಕೂಡ ನೋಡ್ತಾ ಇರಬೇಕು. ಆದರೆ ಆನೆ ಒಂದು ಸರಿ ತಿರುಗಿ ಬಿದ್ದರೆ ಅದು ಯಾವುದಾದ್ರೂ ಉಳಿಯುತ್ತಾ? ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಹಂಗಂತ ನಾವು ತಿರುಗಿ ಬೀಳಬಾರ್ದು. ಅದು ನಮ್ಮ ವ್ಯಕ್ತಿತ್ವದ ಮೇಲೆ ಇರತಕ್ಕಂಥದ್ದಿರುತ್ತೆ. ನಮ್ಮ ವ್ಯಕ್ತಿತ್ವ ನಾವೆಲ್ಲೂ ಕೂಡ ಬಿಟ್ಕೊಡೋದು ಬೇಡ. ನಾವು ತಿರುಗೋದು ಬೇಡ, ಹಾನಿ ಮಾಡೋದು ಬೇಡ. ಅದರ ಪಾಡಿಗೆ ಅದೇ ಸುಮ್ಮನೆ ಆಗ್ತವೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ದೃಢ ಮನಸ್ಸಿನ ಸಂಕಲ್ಪ ಇರಲಿ, ಮನಸ್ಸಿಗೆ ನೆಮ್ಮದಿ ಇರಲಿ, ಮನಸ್ಸಿನ ನೆಮ್ಮದಿ, ತಾಳ್ಮೆ ಎಂಬತಕ್ಕಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯ. ಆ ತಾಳ್ಮೆಯನ್ನು ತಾವು ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೋಗಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಿರಿಯ ಚಲನವಲನಗಳ ಮುಖಾಂತರ ಯಾವ ರೀತಿ ಉತ್ತರ ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ನೋಡೋದಾದ್ರೆ ಮಾತನಾಡತಕ್ಕಂಥವನ್ನು ಸರಿ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಅದರ ಚಲನ ವನಗಳನ್ನು ಸಂಪೂರ್ಣವಾಗಿ ನಿಧಾನ ಮಾಡಿರ್ತಕ್ಕಂಥದ್ದಿದೆ, ಸಂಪೂರ್ಣವಾಗಿ ಮಧ್ಯಭಾಗದಲ್ಲೇ ಇರತಕ್ಕಂಥದ್ದಿದೆ, ನೋಡ್ತಾ ಇದ್ರೆ ಸ್ತಬ್ಧವಾಗಿ ನಿಂತಿರತಕ್ಕಂಥ ಸಂಗತಿಗಳು ನಮಗೆ ಕಾಣಿಸ್ತಾ ಇದೆ. ಇದನ್ನ ಸ್ಪಷ್ಟೀಕರಿಸಿ ಹೇಳೋದಾದ್ರೆ ಮೀನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಕೂಡ ಹಾಗೆ ಆಗೋಗಿದೆ. ಏನೋ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಿ, ಆ ಒಂದು ವಿಚಾರದ ಬಗ್ಗೆ ಹಾಗೆ ನಿಂತು ಬಿಟ್ಟಿದ್ದೀರಿ, ಕೂತು ಬಿಟ್ಟಿದ್ದೀರಿ, ಸ್ತಬ್ಧರಾಗ್ಬಿಟ್ಟಿದ್ದೀರಿ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಮುಂದೆ ಬರಲಿಕ್ಕಾಗ್ತಾಯಿಲ್ಲ, ಅದೇ ಜಾಗದಲ್ಲೇ ಕೂತು 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 ತಾವು ಏನಾಗೋಗಿದ್ದೀರಿ, ನಿಮ್ಮ ಪ್ರಪಂಚ ಇಷ್ಟೇ, ನಾಲ್ಕು ಗೋಡೆ ಮಧ್ಯೆ ಇರತಕ್ಕಂಥ ಪ್ರಪಂಚ ಅಷ್ಟೇ ಎಂಬತಕ್ಕಂಥ ವಿಚಾರವಾಗಿ ತಾವು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀರಿ. ಅದೆಲ್ಲ ಪ್ರಪಂಚ, ಪ್ರಪಂಚ ವಿಶಾಲವಾಗಿದೆ, ಕಷ್ಟ ಇದೆ ಅಂತ ಹೇಳಿ ಕೂತ್ಕೊಳ್ಳೋದು ಬೇಡ. ನೀವೆಲ್ಲರೂ ಕೂಡ ಮನಸ್ಸಲ್ಲಿ ಅನ್ಕೊಳ್ಬೇಕಾಗಿರೋದಿಷ್ಟೇ, ಇಂದಿನ ಒಂದು ರಾಶಿಯ ವಿಚಾರವಾಗಿ ಫಲಾಫಲಗಳನ್ನು ತಿಳಿಸ್ತಾ ಇದೆ. ಕಷ್ಟಗಳು ಸಹಜ, ಕಾರ್ಪಣ್ಯಗಳು ಸಹಜ, ಸಮಸ್ಯೆಗಳು ಸಹಜ, ಸಮಸ್ಯೆಗಳನ್ನು ವಿರೋಧಗಳನ್ನು ಸೃಷ್ಟಿ ಮಾಡತಕ್ಕಂಥವ್ರು ಸಹಜ, ವೈರಿಗಳು ಸಹಜ, ಎಲ್ಲವೂ ಕೂಡ ಸಹಜ. ಈ ಒಂದು ಸಹಜದ ಬದುಕಿನಲ್ಲಿ ಸೂಕ್ತ ಮಾರ್ಗದರ್ಶನದ ಮೇರೆಗೆ ನಾವೆಲ್ಲರೂ ಕೂಡ ಮುಂದೆ ಹೋಗ್ತಾ ಇರಬೇಕು. ಆದರೆ ಪ್ರಸ್ತುತ ಪರಿಸ್ಥಿತಿ ಮೀನರಾಶಿಯಲ್ಲಿರತಕ್ಕಂಥವ್ರು ಎಲ್ಲೋ ಒಂದು ಕಡೆ ದುರ್ಗಮ ಅಂತಲೇ ಹೇಳ್ಬೋದು. ಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀರಿ. ಶನಿ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಬೇಕು ಇವತ್ತಿನ ದಿವಸ. ಶನಿ ಪರಮಾತ್ಮನ ಅನುಗ್ರಹ ನಿಮಗಿದ್ರೆ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ನೀಲವರ್ಣದಲ್ಲಿರತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ, ಇಲ್ಲಾಂದರೆ ನೀಲವರ್ಣದಲ್ಲಿರತಕ್ಕಂಥ ಕರವಸ್ತ್ರವನ್ನಾದರೂ ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನೀಲಿವರ್ಣದಲ್ಲಿರತಕ್ಕಂಥ ಪುಷ್ಪವನ್ನು ಕೂಡ ಶನಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ. ಇವತ್ತಿನ ದಿವಸ ಸಂಜೆ 7 ಗಂಟೆವರೆಗೂ ಕೂಡ ನಿಮ್ಮ ಮನಸ್ಸು ಹೀಗೆ ಏನು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. 7 ಗಂಟೆ ಆದ ನಂತರ ಇರೋದರಲ್ಲಿ ಒಂದಿಷ್ಟು ಸುಖಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದು ನೀವು ಶನಿ ಪರಮಾತ್ಮನ ಅನುಗ್ರಹವನ್ನು ಮಾಡಿದ್ದೇ ಆದರೆ, ಶನಿ ಪರಮಾತ್ಮನ ಅನುಗ್ರಹಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಿದ್ದೇ ಆದರೆ. ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಇವತ್ತಿನ ದಿವಸ ರಾಶಿಫಲ ನಿಜಕ್ಕೂ ಅರ್ಥಗರ್ಭಿತ, ತಾವೆಲ್ಲರಿಗೂ ಕೂಡ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲವನ್ನೂ ಕೂಡ ನಾನು ಬಹಳ ನಿಧಾನವಾಗಿ ಪ್ರತಿಯೊಬ್ಬ ರಾಶಿಗಳಲ್ಲಿರ್ತಕ್ಕಂಥವ್ರಿಗೂ ಕೂಡ ಅರ್ಥವಾಗೋ ರೀತಿಯೇ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಈ ಒಂದು ಪ್ರಯತ್ನ ನಿಜಕ್ಕೂ ತಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಕೊಟ್ಟಿದೆ ಅಂದರೆ ತಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ಕರೆ ಮಾಡಿ ತಿಳಿಸಬೇಕು. ನಮಗೆ ಭಾನುವಾರದ ಕಾರ್ಯಕ್ರಮದ ರಾಶಿಫಲ ನಿಜಕ್ಕೂ ಅರ್ಥಗರ್ಭಿತವಾಗಿದೆ ಅಂತ ಹೇಳಿ ಇಲ್ಲೇನಾದರೂ ಬದಲಾವಣೆಗಳು ಮಾಡ್ಕೊಡ್ಬೇಕಾದ್ರೂ ಕೂಡ ನಿಮ್ಮ ಪ್ರತಿಕ್ರಿಯೆ ಇಲ್ಲಿ ಬಹಳ ಮುಖ್ಯ. ಅದಕ್ಕೆ ಅಷ್ಟೇ ಸ್ಥಾನಮಾನ ಇದೆ. ಪ್ರತಿಯೊಂದಕ್ಕೂ ಕೂಡ ನಾವು ಗೌರವವನ್ನು ಕೊಡ್ತೀವಿ. ನಿಮ್ಮ ಪ್ರತಿಕ್ರಿಯೆಯನ್ನು ತಾವು ತಿಳಿಸಲೇಬೇಕು ಕರೆಯ ಮುಖಾಂತರ. ತಾವೆಲ್ಲರೂ ಕೂಡ ತಪ್ಪದೇ ಕರೆ ಮಾಡಿ ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಿ. ಮಾತನಾಡತಕ್ಕಂಥ ವನಸಿರಿಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇದೇ ರೀತಿ ಶ್ರೀನಿವಾಸ ಶರ್ಮರವರು ಇನ್ನು ಮುಂದಿನ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ಇನ್ನಷ್ಟು ಮಾಹಿತಿಗಳನ್ನು ಮಾತನಾಡತಕ್ಕಂಥ ಮನಸ್ಸರಿ ಮೂಲಕ ತಿಳಿಸ್ತಕ್ಕಂಥ ರಾಶಿಫಲವನ್ನು ತಿಳಿಸ್ತಾನೆ ಹೋಗ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ ಶರ್ಮ.